ಪ್ಯಾನ್ ಇಂಡಿಯಾಗೆ ಹೋಗೋ ಅಂತ ಕಂಟೆಂಟ್ ಅಲ್ಲ. ಅಂದ್ರೆ ನೀವು ಎಕ್ಸಾಂಪಲ್ ಪ್ಯಾನ್ ಇಂಡಿಯಾ ಅಂತ ಬಂದಾಗ ನಿಮಗೆ ಸುಮಾರು ಒಂದು 8 ಕೋಟಿ ಪ್ರಮೋಷನ್ ಮಾಡಬೇಕಾಗತ್ತೆ. ಸೊ ಆ ಫಿಲಮ್ ಸ್ಕೇಲ್ ಒಂದು 30-40 crores ಇರಬೇಕಾಗತ್ತೆ. ನಾವೆಲ್ಲ ಫಿಲಮ್ನು ಕೂಡ ನಾವು ಪ್ಯಾನ್ ಇಂಡಿಯಾ ಮಾಡ್ತೀವಿ ಅಂತ ಹೇಳೋದು ತಪ್ಪಾಗ್ಬಿಡುತ್ತೆ. ಸೊ ಆ ಫಿಲಮ್ ಆ ಸ್ಕೇಲು ಆ ಒಂದು ಇದನ್ನ ನೋಡ್ಕೊಂಡೆ ಮಾಡ್ಬೇಕಾಗತ್ತೆ. ಒಂದು ಅಂದ್ರೆ ಬ್ಯಾಡ್ ಎಕ್ಸ್ಪೀರಿಯನ್ಸ್ ಅಂತ ಹೇಳೋಕ್ಕಲ್ಲ, ಬಟ್ ಅವನೇ ಶಿವನಾರಾಯಣ ಒಂದು ಅಟೆಂಪ್ಟ್ ಮಾಡಿದ್ವಿ ನಾವು, ದೊಡ್ಡ ಮಟ್ಟಕ್ಕೆ ಅಟೆಂಪ್ಟ್ ಮಾಡಿದ್ವಿ ಎಲ್ಲ ಲ್ಯಾಂಗ್ವೇಜಸ್ಸಲ್ಲೂ ಕೂಡ ರಿಲೀಸ್ ಮಾಡಿದ್ದೆ, ಬಟ್ ಅದಂತ ಸಕ್ಸೀಡ್ ಆಗಲಿಲ್ಲ. ಸೊ ಪ್ರತಿಯೊಂದು ಫಿಲಮ್ ಕೂಡ ಅದರದೇ ಆದ ಒಂದು ಸ್ಟ್ರೆಂತ್ ಇರುತ್ತೆ, ಅನಲೈಸ್ ಮಾಡಿದ್ರೆ ನಾವು ಮುಂದಿನ ನಿರ್ಧಾರಗಳು ತಗೋಬೇಕು ಅಂತ. ಬಟ್ ಹಂಗಂತ ಹೇಳ್ಬಿಟ್ಟು ಪ್ಯಾನ್ ಇಂಡಿಯಾ ಅಂತ ಹೇಳಿದ್ರೆ ಬರೀ ಕನ್ನಡ ಲ್ಯಾಂಗ್ವೇಜ್ನ ಡಬ್ ಮಾಡಿ ರಿಲೀಸ್ ಮಾಡಬೇಕು ಅನ್ನೋದು ತಪ್ಪು. ಸೊ ಇವತ್ತಿನ ದಿನ ತೆಲುಗು ತಮಿಳು ಹಿಂದಿ ಅಥವಾ ನೋಡಿದ್ರೆ ಹಿಂದಿ ಯಾರನ್ನು ಕೂಡ ಡಬ್ ಮಾಡಿ ಕನ್ನಡದಲ್ಲಿ ಮಾಡೋದಿಲ್ಲ. ಸೊ ನಾವು ಮುಂದಿನ ದಿನಗಳು ಯಾವ ಥರ ಫಿಲಮ್ ಮಾಡಬೇಕು ಅಂತ ಹೇಳಿದ್ರೆ ಒರಿಜಿನಲ್ ಲ್ಯಾಂಗ್ವೇಜನ್ನೇ ಎಲ್ಲ ಥಿಯೇಟರ್ಗಳಲ್ಲೂ ಅಕ್ರಾಸ್ ಇಂಡಿಯಾ ರಿಲೀಸ್ ಆಗೋಂಥ ಒಂದು ಬೆಳವಣಿಗೆಗಳು ನಡೀಬೇಕು. ಅದೇ ಬೆಳವಣಿಗೆಗಳು ತಮಿಳವರು ಮಾಡ್ಯಾರ, ತೆಲುಗು ಮಾಡ್ಯಾರ, ಹಿಂದಿ ಮಾಡ್ಯಾರ. ಸೊ ನನಗನ್ಸುತ್ತೆ ಮುಂದಿನ ದಿನಗಳಲ್ಲಿ ಕನ್ನಡ ಒರಿಜಿನಲ್ ಕಂಟೆಂಟನ್ನೇ ಅಕ್ರಾಸ್ ಇಂಡಿಯಾ ನೋಡೋಂಥ ಒಂದು ಪರಿಸ್ಥಿತಿಗಳು ಬೇಗ ಬರುತ್ತೆ ಅಂತ ಅನ್ಸುತ್ತೆ. ಅಂದ್ರೆ ನಮ್ಮ ಆಸೆ ಏನಂತಂದ್ರೆ ಕನ್ನಡ ಒರಿಜಿನಲ್ ಲ್ಯಾಂಗ್ವೇಜ್ ಅಲ್ಲೇ ರೀಚ್ ಆಗಲಿ ಅಂತ. ಸೊ ನಾವು ಅಂದ್ರೆ ಎಲ್ಲಾ ಮೇನ್ ಸಿಟೀಸ್ ಅಲ್ಲಿ ರಿಲೀಸ್ ಮಾಡ್ತಾ ಇದೀವಿ, ಚೆನ್ನೈ, ಹೈದರಾಬಾದ್, ಡೆಲ್ಲಿ, ಕಲ್ಕತ್ತಾ, ಎಲ್ಲಾ ಮೇನ್ ಸಿಟೀಸ್ ಗಳಲ್ಲೂ ರಿಲೀಸ್ ಮಾಡ್ತಾ ಇದೀವಿ. ಸ್ಟಾರ್ಟಿಂಗ್ ಅಲ್ಲಿ ಲಿಮಿಟೆಡ್ ಸೆಂಟರ್ಸ್ ಇರುತ್ತೆ, ಒಳ್ಳೆ ರೆಸ್ಪಾನ್ಸ್ ಇತ್ತು ಅಂತ ಹೇಳಿದ್ರೆ ಡೆಫಿನೆಟ್ ಆಗಿ ಅದನ್ನ ನಾವು ಎಕ್ಸ್ಟೆಂಡ್ ಮಾಡಬಹುದು. ಬಟ್ ಫಾರ್ಚುನೇಟ್ಲಿ ರೀಮೇಕ್ ರೈಟ್ಸ್ ಗೆ ಸುಮಾರು ಆಲ್ರೆಡಿ ಎನ್ಕ್ವೈರಿಸ್ಗಳಿದೆ. ಸೊ ಅದೊಂದು ಒಳ್ಳೆ ಬೆಳವಣಿಗೆ. ಮೇ ಬಿ ನಾವು ಎಷ್ಟು ಪಾರ್ಟ್ ಒನ್ ಪಾರ್ಟ್ ಟು ಟುಗೆದರ್ ಇನ್ವೆಸ್ಟ್ಮೆಂಟ್ ಮಾಡಿದೀವಿ. ಸೊ ಅದರದೊಂದು 80% ರಿಕವರಿ ಆಗಿದೆ ಅಂತ ಹೇಳ್ಬೋದು. ಸೊ ಅದು ದೊಡ್ಡ ಅಮೌಂಟ್, ಅದು ನಾವೊಂದು 16-18 crores ಖರ್ಚಾಗುತ್ತೆ ನಮ್ಗೆ ಇವಾಗ ಟುಗೆದರ್ ಪಾರ್ಟ್ಸ್ಗಳು. ಸೊ ಆಲ್ಮೋಸ್ಟ್ ನಾವೇನು ಇವಾಗ 3 rights ಕ್ರ್ಯಾಕ್ ಮಾಡಿ ರೀಚ್ ಮಾಡಿದ್ದೀವಿ, ಅದು ಒನ್ ಆಫ್ ದಿ ಬಿಗ್ಗೆಸ್ಟ್ ನಂಬರ್ ಅಂತಲೇ ಹೇಳ್ಬೋದು. ಥ್ಯಾಂಕ್ಸ್ ಟು ಎವ್ರಿ ಒನ್ ಇನ್ವಾಲ್ವ್ಡ್, ಶರಣ್ ಸರ್, ಆಶಿಕಾ, ಸುನಿ. ಅಂದರೆ ಈ ಥರ ಒಂದು ದೊಡ್ಡ ಪ್ರಾಜೆಕ್ಟು ಮತ್ತು ಈ ಥರ ಒಂದು ಮೈಲ್ ಸ್ಟೋನ್ ರೀಚ್ ಮಾಡೋದು ತುಂಬ ಚಾಲೆಂಜಿಂಗ್ ಆಗಿರುತ್ತೆ. ಸೊ ಪ್ರತಿಯೊಂದು ಹಂತದಲ್ಲೂ ನಾವು ಸ್ಕೋರ್ ಮಾಡಬೇಕಾಗತ್ತೆ. ಸರ್ ಹೇಳ್ದಂಗೆ ವಿಲಿಯಂ ಡೇವಿಡ್ ಇರ್ಬೋದು, ಅಜುಂಜನೇ ಸರ್ ಇರ್ಬೋದು, ಸುನಿ ಇರ್ಬೋದು, ಆಶಿಕಾ ಇರ್ಬೋದು, ಅಂದರೆ ಮತ್ತೆ ಒಂದು ದೊಡ್ಡ ಸ್ಟಾರ್ ಕ್ಯಾಸ್ಟು, ಕಿಟ್ಟಿಯವರು ಇರ್ಬೋದು, ಸಾಯಿ ಕುಮಾರು. ಸೊ ಎಲ್ಲರನ್ನು ಕೂಡ ಅವರವರ ಜವಾಬ್ದಾರಿನ ತುಂಬ ನೀಟಾಗಿ ನಿಭಾಯಿಸಿದ್ದಾರೆ. ಸೊ ಹಂಗಾಗಿನೇ ನಾವು ಇದೊಂದು ಪ್ರಾಜೆಕ್ಟ್ನ ರೀಚ್ ಮಾಡೋಕೆ ಶುರು ಆಗಿದೆ. ನಾನು ಸುನಿ ಅವರು ಯಾವಾಗಲೂ ಡಿಸ್ಕಷನ್ ಮಾಡ್ತಿರ್ತೀವಿ, ಇಬ್ಬರು ಲಾಸ್ಟ್ 20 minutes ಫಿಲಮ್ನ ನೋಡಿ ಹೊರಗಡೆ ಬರೋನು ತುಂಬ ಒಂದು ವೈಬ್ರೇಷನ್ಗೆ ಹೊರಗಡೆ ಬರ್ತಾನೆ. ಇದು ಯಾರು ಬೇರೆ ಲೀಗಲ್ ಇದೆ ಫಿಲಮ್ ಅನ್ನೋದು. ಸೊ ಇದು ನಮ್ಮ ಒಂದು ಸ್ಟ್ರಾಂಗ್ ನಿಲುವು, 100% ನೀವೆಲ್ಲರನ್ನು ಕೂಡ ಅದನ್ನು ಫೀಲ್ ಮಾಡ್ತೀರಾ ಅಂತ ನಂಬಿದ್ದೀವಿ. ಹೆವಿ ಹೆವಿ ಹೊಡೆತ ತಿಂದಿದ್ದೀವಿ. ಸೊ ಇವಾಗ ಆಲ್ಮೋಸ್ಟ್ ಇನ್ನು May 6th ನಾನು ಡಿಸೈಡ್ ಮಾಡಿದ್ದೀನಿ, ಥಿಯೇಟರ್ 50% ಮಾಡೋದ್ರ ಚಿಂತೆ ಇಲ್ಲ, ಫಿಲಮ್ ಅಂತೂ ಪೋಸ್ಟ್ಪೋನ್ ಮಾಡಲ್ಲ ಅಂತ. ಫಸ್ಟ್ ವೇವ್ ಆಯಿತು, ಸೆಕೆಂಡ್ ವೇವ್ ಆಯಿತು, ಥರ್ಡ್ ವೇವ್ ಮುಗಿತು, ಫೋರ್ತ್ ವೇವ್ ನಿಂತ್ಕೊಂಡಿದ್ದೀವಿ. ಸೊ ಅಂದರೆ ಇವತ್ತು ಸುಧಾಕರ್ ಸರ್ ಹೆಲ್ತ್ ಮಿನಿಸ್ಟರ್ ಹೇಳ್ತಿದ್ರು ಸ್ಟೇಟ್ಮೆಂಟಲ್ಲಿ, ನಾವು ವೈರಸ್ ಜೊತೆ ಬಾಳೋದನ್ನು ಬದುಕಬೇಕು, ಕಲಿಬೇಕು ಅಂತ ಹೇಳ್ಬಿಟ್ಟು. ಸೊ ಅದೇ ಸತ್ಯ. ಸೊ ಸಡನ್ ಆಗಿ ಗೌರ್ಮೆಂಟ್ ಅವರನ್ನು ಕೂಡ ಏಕಾಏಕಿ ಮುಂದಕ್ಕೆ ಯಾವುದೇ ಕಾರಣಕ್ಕೂ 50% ಥಿಯೇಟರ್ ಮಾಡ್ತೀವಿ ಅಂತಲೂ ಹೇಳಂಗಿಲ್ಲ, ಅಥವಾ ಥಿಯೇಟರ್ಗಳನ್ನ ಕ್ಲೋಸ್ ಮಾಡ್ತೀವಿ, ಸೆಮಿ ಲಾಕ್ಡೌನ್ ಮಾಡ್ತೀವಿ ಅಂತಲೂ ಹೇಳಂಗಿಲ್ಲ. ಅಂದರೆ ಆ ಥರ ಪರಿಸ್ಥಿತಿ ಕ್ರಿಯೇಟ್ ಆಗಿಲ್ಲ. ನಾವು ಥರ್ಡ್ ವೇವರೇ ನೋಡಿದ್ವಿ ನಾವು ಆಲ್ರೆಡಿ, ಸಾಕಷ್ಟು ಉದಾಹರಣೆಗಳು. ಥರ್ಡ್ ವೇವಲ್ಲಿ ಯಾರನ್ನು ತೀರಾ ICU ಹೋಗಲಿಲ್ಲ. ಸೊ ಡ್ಯೂರೇಷನ್ ಏನಿತ್ತು ಥಿಯೇಟರ್ನ ಕ್ಲೋಸ್ ಮಾಡಿದ್ದು ಅದನ್ನು ಕೂಡ ತುಂಬ ಕಮ್ಮಿ ಇತ್ತು, 1 month ಇತ್ತು. ಸೊ ಇಲ್ಲಿಂದ ಮುಂದಕ್ಕೆ ನಾವು ಗೌರ್ಮೆಂಟಿಂದ ಏನು ರಿಕ್ವೆಸ್ಟ್ ಮಾಡ್ತೀವಿ ಅಂತ ಹೇಳಿದ್ರೆ, ನಮ್ಮನ್ನು ಕೂಡ ಒಂದು ಇಂಡಸ್ಟ್ರಿ ಥರ ಟ್ರೀಟ್ ಮಾಡಿ. ಯಾವುದೇ ಕಾರಣಕ್ಕೂ ಸಡನ್ ಆಗಿ ಒಂದು ಫಿಲಮ್ ಓಡ್ತಿರ್ಬೇಕಾರೆ ಅಥವಾ ಫಿಲಮ್ ನೆಕ್ಸ್ಟ್ ನಾವು ಪ್ಲಾನ್ ಮಾಡ್ತಿರ್ಬೇಕಾರೆ ಸಡನ್ ಆಗಿ ಯಾಕೆ ಹಾಕಿ ಕ್ಲೋಸ್ ಮಾಡಿ 50% ಮಾಡಿ ಅನ್ನೋದು ದಯವಿಟ್ಟು ಆ ಥರ ಕನ್ಸಿಡ್ರೇಷನ್ ಮಾಡಿಬಿಡಿ. ಹೇಗೆ ಎಲ್ಲ ಬೇರೆ ಬಿಸ್ನೆಸ್ಗಳಿಗೂ ಎನ್ಕರೇಜ್ಮೆಂಟ್ ಇರುತ್ತೆ, ಅದೇ ಥರ ಫಿಲ್ಮ್ ಇಂಡಸ್ಟ್ರಿಗೂ ಕೂಡ ಎನ್ಕರೇಜ್ಮೆಂಟ್ ಇರಲಿ. ಸೊ ಎಲ್ಲ ಒಂದು ಗೌರ್ಮೆಂಟ್ ಮೇಲೆ ಒಂದು ಭರವಸೆ ಹಾಕಿ, ನಮ್ದೊಂದೇ ಫಿಲಮ್ ಅಂತಲ್ಲ, May 6th ಶುರುವಾದರೆ ನೆಕ್ಸ್ಟು ಕಂಪ್ಲೀಟ್ಲಿ ಆಲ್ರೆಡಿ ಜುಲೈ ಎಂಟ್ ತನಕನೂ ಕೂಡ ದೊಡ್ಡ ದೊಡ್ಡ ಫಿಲಮ್ಗಳು ಅನೌನ್ಸ್ಮೆಂಟ್ ಮಾಡಿದ್ದಾರೆ. ಅಂಟಿಲ್ ಆ್ಯಂಡ್ ಅನ್ಲೆಸ್ ಇಟ್ ಈಸ್ ಟೂ ಕ್ರೂಷಿಯಲ್, ದಯವಿಟ್ಟು ಸೆಮಿ ಲಾಕ್ಡೌನು ಲಾಕ್ಡೌನ್ ಥರ ಏನೋ ಮಾಡೋಕೆ ಹೋಗ್ಬಿಡಿ, ಆಲ್ರೆಡಿ ಸಫರ್ ಮಾಡಿದ್ದೀವಿ, ಇನ್ನು ಮುಂದಕ್ಕೆ ಸಫರ್ ಮಾಡೋದಕ್ಕೆ ದಯವಿಟ್ಟು ಅವಕಾಶ ಮಾಡಿಕೊಡ್ಬಿಡಿ ಅನ್ನೋದು ನಮ್ಮ ರಿಕ್ವೆಸ್ಟ್.